ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಲ್ಲೂ ನಾವಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಮಕೂರು ಜಿಲ್ಲೆಯ ಕೊರಟಿಗೆರೆ ತಾಲೂಕಿನ ಗೊರನಹಳ್ಳಿ ಶ್ರೀ ಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಏನು ನೋಡ್ತಿದ್ದೀರ ಈ ವಿಡಿಯೋದಲ್ಲಿ ಇದು ನಮ್ಮ ಅತ್ತೆ ಮನೆ ನಮ್ಮ ಅತ್ತೆ ಮನೆಯಲ್ಲಿ ಪ್ರತಿ ವರ್ಷವೂ ಈ ವ್ರತನ ಅದೂರಿಯಾಗಿ ಮಾಡ್ತಾರೆ ಇದರಿಂದ ಒಳ್ಳೇದು ಕೂಡ ಆಗಿದೆ ಅದೇ ರೀತಿ ನಿಮಗೂ ಎಲ್ರಿಗೂ ಈ ವಿಡಿಯೋ ನೋಡ್ತಿರೋರಿಗೆ ಈ ವ್ರತನ ಮಾಡಬೇಕು ಅಂತಿರೋರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ರತ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ನನ್ನ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಅದೇ ರೀತಿ ನಾನು ಹೇಳ್ಕೊಡ್ತೀನಿ ಲಾಸ್ಟ್ಗೆ ಈ ವಿಡಿಯೋ ಲಾಸ್ಟ್ಗೆ ನಾನು ಬುಕ್ಕದು ಸ್ಕ್ರೀನ್ಶಾಟ್ನ ಒಂದು ಎರಡು ಫೋಟೋ ಹಾಕಿರ್ತೀನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೀವು ಒಂದು ಸತಿ ಕ್ಲೀನಾಗಿ ಓದ್ಕೊಬೋದು ಆಮೇಲೆ ಇವಾಗ ಪೂಜೆ ವಿಧಾನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಶ್ರೀ ಗೊರಹನಹಳ್ಳಿ ಮಹಾಲಕ್ಷ್ಮಿ ಪೂಜೆಗೆ ಹಣೆ ಮಾಡಿಕೊಳ್ಳುವುದು ಒಂದು ಮನೆಯ ಮೇಲೆ ಶ್ರೀ ಗೊರಹನಹಳ್ಳಿ ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು ಅದರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು ಕಳಶ ತುಂಬ ನೀರು ಹಾಕಿ ಅದರಲ್ಲಿ ಅರಿಶಿನ ಗ ಗಂಧ ಕುಂಕುಮ ಅಕ್ಷತೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಕಳಶದ ನಾಲ್ಕು ಕಡೆ ಗಂಧ ಕುಂಕುಮ ಹಚ್ಚಿ ಐದು ವಿಲೆಯದ ವಿಲೇದೆಳೆ ಆಗಲಿ ಅಥವಾ ಮಾವಿನ ಎಳೆಯನ್ನಾಗಲಿ ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು ಅರಿಶಿನ ಕೊಂಬೆಯನ್ನು ಮೂರೆಳೆ ದಾರದಲ್ಲಿ ಕಳಶಕ್ಕೆ ಕಟ್ಟುವುದು ಅರಿಶಿನ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇಟ್ಟು ಕಳಶ ಸ್ಥಾಪನೆ ಮಾಡುವುದು ಕಳಶಕ್ಕೆ ಉಪಯೋಗಿಸುವ ಪಾತ್ರೆ ತಾಮ್ರ ಅಥವಾ ಬೆಳೆಯದಾಗಿರಬೇಕು ಕಳಶವನ್ನು ಒಂದು ತಟ್ಟೆಯಲ್ಲಿ ಸ್ವಲ್ಪ ಹಕ್ಕಿಯನ್ನು ಹಾಕಿ ಓಂಕಾರ ಹಾಗೂ ಶ್ರೀಕಾರವನ್ನು ಬರೆದು ಕಳಶವನ್ನು ಸ್ಥಾಪಿಸುವುದು ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮುಂಚೆ ಕಳಶ ಸ್ಥಾಪನೆ ಮಾಡುವುದು ಒಂದು ಪಂಚಪಾತ್ರೆಯಲ್ಲಿ ಹಕ್ಕಿಯನ್ನು ತುಂಬಿ ಅದರಲ್ಲಿ ಒಂದು ಚಿಕ್ಕದಾದ ಪಂಚಲೋಹದ ಅಥವಾ ಬೆಳ್ಳಿಯ ಲಕ್ಷ್ಮಿ ವಿಗ್ರಹವನ್ನು ಇಟ್ಟು ಒಂದು ಬಟ್ಟಲಡಿಕೆ ಒಂದು ಅರಿಶಿಣದ ಕೊಂಬೆ ಒಂದು ಬಾದಾಮಿ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಕಳಶ ಸ್ಥಾಪನೆ ಮಾಡುವುದು ಪ್ರತಿ ಶುಕ್ರವಾರ ಕಳಶವನ್ನು ಬದಲಾಯಿಸುವಾಗ ಕಳಶದಲ್ಲಿರುವ ಪದಾರ್ಥಗಳನ್ನು ನೈವೇದ್ಯಕ್ಕೆ ಬಳಸುವುದು ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ನಾಲ್ಕು ದಿನಗಳ ಕಾಲ ಪೂಜೆಯನ್ನು ನಿಲ್ಲಿಸಿ ಐದು ದಿನ ಐದನೇ ದಿನ ಹಳೆಯ ಕಲಶವನ್ನು ತೆಗೆದು ಹೊಸದಾಗಿ ಕಲಶವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಬೇಕು ಈ ರೀತಿ ಗೊರಹಣಹಳ್ಳಿಯ ಮಹಾಲಕ್ಷ್ಮಿ ಪೂಜೆಯನ್ನು ಒಂದು ಮಂಡಲ ಅಂದರೆ ನಲವತ್ತು ದಿವಸ ಹಾಗೂ ಶ್ರೀಹರಿಗಾಗಿ ಎಂಟು ದಿವಸ ಒಟ್ಟಿಗೆ ನಲವತ್ತೆಂಟು ದಿವಸ ಪೂಜೆಯನ್ನು ಮಾಡಿ ನಂತರ ಶ್ರೀ ಗೊರಹಣಹಳ್ಳಿ ಮಹಾಲಕ್ಷ್ಮಿ ಪೂಜೆ ವಿಧಾನದ ಪುಸ್ತಕವನ್ನು ತಮ್ಮ ಶಕ್ತಿಗನುಸಾರ ಐದು ಏಳು ಒಂಬತ್ತು ಜನ ಸುಮಂಗಳಿಯರಿಗೆ ಕಡೆಯವಾರ ಮಂಗಳ ದ್ರವ್ಯಗಳೊಡನೆ ದನ ದಾನವಾಗಿ ಕೊಟ್ಟು ಆಶೀರ್ವಾದ ಪಡೆದು ಶ್ರೀ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಿರಿ ಪೂಜೆ ಮಾಡುವ ಸಮಯದಲ್ಲಿ ಪ್ರತಿ ಶುಕ್ರವಾರ ಹೊಸ ಕಳಶವನ್ನು ಸ್ಥಾಪಿಸಬೇಕು ಪೂಜೆ ಸ್ಥಳವನ್ನು ಶುದ್ಧೀಕರಿಸಿ ರಂಗೋಳಿ ಹಾಕಿ ಗೊರನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಫೋಟೋವನ್ನು ಮತ್ತು ಕಳಶವನ್ನು ಪೂರ್ವ ಅಥವಾ ಉತ್ತರ ಮುಖವಾಗಿ ಇಡಬೇಕು ಪೂಜೆ ಮಾಡುವಲ್ಲೂ ಒಂದು ಚಿಕ್ಕ ಲಕ್ಷ್ಮಿ ವಿಗ್ರಹವನ್ನಾಗಲಿ ಅಥವಾ ಲಕ್ಷ್ ಲಕ್ಷ್ಮೀನಾರಾಯಣ ಸ್ವಾಮಿ ವಿಗ್ರಹವನ್ನಾಗಲಿ ಇಟ್ಟು ಪೂಜಿಸು ಭಕ್ತರ ಅನುಕೂಲಕ್ಕೆ ತಕ್ಕಂತೆ ಪೂಜಾ ಕ್ರಮ ತೆಗೆದುಕೊಳ್ಳುವುದು ನಿತ್ಯವು ಭಕ್ತಾದಿಗಳು ಅವರವರ ಸಮಯಾನುಕೂಲ ನೋಡಿಕೊಂಡು ಮೂರು ಬಾರಿ ಆಗಲಿ ಇಲ್ಲದಿದ್ದರೆ ಬೆಳಗ್ಗೆ ಹಾಗೂ ಸಂಜೆ ಪೂಜೆಯನ್ನು ಮಾಡುವುದು ಮಧ್ಯಾಹ್ನ ಹಾಗೂ ಸಂಜೆ ಪೂಜೆ ಮಾಡುವಾಗ ಮುಖ ತೊಳೆದು ದೇವಿಗೆ ಅಷ್ಟಕ ಹಾಗೂ ಅಷ್ಟೋತ್ತರ ಹೇಳಿ ದೀಪವನ್ನು ಬೆಳಗಿಸಿ ಉದ್ಬತ್ತಿಯನ್ನು ಹಚ್ಚಿ ಶಕ್ತಿಗನುಸಾರವಾಗಿ ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿ ಮಾಡುವುದು ನಿತ್ಯವು ಬೆಳಗ್ಗೆ ಪೂಜೆಯ ನಂತರ ಒಂದು ಸೇರು ಹಕ್ಕಿ ಹಿಡಿಯುವ ಪಾತ್ರೆಯನ್ನು ಇಟ್ಟುಕೊಂಡು ನಿತ್ಯವು ಒಂದು ಇಡೀ ಅಕ್ಕಿಯನ್ನು ಆ ಪಾತ್ರೆಗೆ ಹಾಕುತ್ತಿರಬೇಕು ನಿತ್ಯವು ಮಹಾಲಕ್ಷ್ಮಿಯನ್ನು ಲಕ್ಷ್ಮೀ ನಿನದೇ ಲಕ್ಷ್ಮೀ ಎಂಬುದಾಗಿ ಮೂರು ಬಾರಿ ಜಾನಿಸುತ್ತಿರಬೇಕು ಪಾತ್ರೆ ತುಂಬಿದ ನಂತರ ಆ ಅಕ್ಕಿಯ ಬೆಲೆಯನ್ನು ಕನಿಷ್ಠ ಒಂದು ರೂಪಾಯಿ ಅಥವಾ ಅವರ ಶಕ್ತಿಗನುಸಾರವಾಗಿ ದೇವಿಗೆ ಅರ್ಪಿಸಿ ಆ ಅಕ್ಕಿಯನ್ನು ಮನೆಯವರಿಗಾಗಲಿ ಅಥವಾ ಬಂದ ಅತಿಥಿಗಳಿಗಾಗಲಿ ಬಡಿಸುವುದು ಅಥವಾ ತೆಗೆದಿಟ್ಟಿರುವ ಹಣದ ಸಮೇತ ಅಕ್ಕಿಯನ್ನು ದೇವಸ್ಥಾನಕ್ಕಾಗಲಿ ತಲುಪಿಸಬಹುದು ಕಾರ್ಯ ನೆರವೇರಿದ ನಂತರ ಭಕ್ತಾದಿಗಳು ಗೊರನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಗೆ ಬಂದು ತಮ್ಮ ಶಕ್ತಿಗನುಸಾರವಾಗಿ ಪೂಜೆಯನ್ನು ಮಾಡಿಸಿ ಕಾಣಿಕೆಯನ್ನು ನೀಡಬಹುದು ಸಂತಾನವಿಲ್ಲದವರು ಮದುವೆ ಇಲ್ಲದ ಹೆಣ್ಣು ಮಕ್ಕಳು ಹಾಗೂ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಎಲ್ಲರೂ ಗೊರಣಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಆ ಪೂಜಿಸಿ ಆ ಮಹಾತಾಯಿ ಕೃಪೆಗೆ ಪಾತ್ರರಾಗಿರಿ ಇದಿಷ್ಟು ಗೊರಣಹಳ್ಳಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ವ್ರತ ಇವಾಗ ನಾನು ಏನು ಹೇಳಿದ್ದೀನಿ ಅದನ್ನು ಬುಕ್ದು ಬುಕ್ಕಲ್ಲಿರೋದೇ ನಾನು ಹೇಳಿರೋದು ಆ ಬುಕ್ಕಲ್ಲಿರೋದನ್ನ ನಾನು ಫೋಟೋ ಹಿಡಿದು ಲಾಸ್ಟ್ ಈ ವಿಡಿಯೋ ಲಾಸ್ಟ್ಗೆ ನಾನು ಫೋಟೋ ಹಾಕಿರ್ತೀನಿ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಓದ್ಕೊಬೋದು ಇಲ್ಲಾಂದರೆ ಈ ವಿ ಈ ವಿಡಿಯೋನೇ ವಿಡಿಯೋನ ಇನ್ನೊಂದೆರಡು ಸತಿ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಪೂಜೆ ಎಲ್ಲ ಆಗಿದ ಮೇಲೆ ನಾವು ಹಳ್ಳಿ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ರಿ ಅದನ್ನು ಕೂಡ ನಾನು ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಹೇಗಿರುತ್ತೆ ಊಟದ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ಅನ್ನೋದು ಇನ್ ಕೇಸ್ ನೀವು ಬಸ್ಸಲ್ಲಿ ಹೋಗಂಗಿದ್ರೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಇಲ್ಲಿ ಆಲ್ಮೋಸ್ಟ್ ಇವಾಗ ನಾವು ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ನಮ್ಮ ಮನೆ ಬಿಟ್ಟಾಗ ಸೊ ನಾವು ಬೆಂಗಳೂರಿಂದ ಬಿಟ್ಟಿರೋದ್ರಿಂದ ನಾವು ಬೇಗನೆ ಹೋಗ್ತೀರಿ ಅಂದರೆ ನೀವೊಂದು ಸ್ವಲ್ಪ ಬೇಗ ಬಿಟ್ಟರೆ ಬೆಳಗಿನ ಜಾವ ಬೇಗ ಅಲ್ಲಿ ರೀಚ್ ಆಗ್ತೀರ ರಶ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನೀವು ಬೇಗ ಬಿಡ್ಬೋದು ನಾವು ಇದ್ದಿತ್ತು ಮಧ್ಯಾಹ್ನ ಟೈಮಿಂಗ್ಸ್ಗೋಸ್ಕರ ಸೊ ನಾವು ಒಂಬತ್ತು ಗಂಟೆಗೆ ಬಿಟ್ಟಿದ್ದೀರಿ ಇನ್ ಕೇಸ್ ನೀವು ಬಸ್ಸಲ್ಲಿ ಹೋಗ್ತೀರಾ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಬೇಕಾಗತ್ತೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ತೊಗೊಂಡು ತುಮಕೂರು ತೊಗೊಳ್ಬೇಕಾಗತ್ತೆ ತುಮಕೂರಲ್ಲಿ ಇಳ್ಕೊಂಡು ತುಮಕೂರಿಂದ ಕೋಟಿಗೆರೆಗೆ ನೀವು ಬ ಸ್ಟಾಪ್ ತೊಗೊಬೇಕಾಗತ್ತೆ ಇಲ್ಲಾಂದರೆ ಗೊರನಹಳ್ಳಿ ಕ್ರಾಸ್ ಅಂತಲೇ ಸ್ಟಾಪ್ ಬರುತ್ತೆ ಅಲ್ಲಿಗಾದ್ರೂ ತೊಗೊಬೋದು ಇಲ್ಲ ಕೋಟಿಗೆರೆಗಾದರೂ ತೊಗೊಬೋದು ಸೊ ಕೋಟಿಗೆರೆಯಿಂದ ತೊಗೊಂಡ್ರೂ ಕೂಡ ನೀವು ಗೊರನಹಳ್ಳಿ ದೇವಸ್ಥಾನಕ್ಕೆ ಶೇರ್ ಆಟೋದಲ್ಲಿ ಹೋಗಿ ರೀಚ್ ಆಗಬೇಕಾಗುತ್ತೆ ಗೊರನಹಳ್ಳಿ ಕ್ರಾಸ್ ಹತ್ರ ಇಳ್ಕೊಂಡ್ರೂ ಕೂಡ ನಿಮಗೆ ಅಲ್ಲಿಂದ ಶೇರ್ ಆಟೋ ಸಿಗುತ್ತೆ ಅಲ್ಲಿಂದ ಯಾವುದು ಬ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಫೆಸಿಲಿಟೀಸ್ ಇಲ್ಲ ಎಲ್ಲ ಶೇರ್ ಆಟೋಸೇ ಇರೋದು ಒಂದು ಗೊರನಹಳ್ಳಿ ಕ್ರಾಸಿಂದ ದೇವಸ್ಥಾನಕ್ಕೆ ಮೂವತ್ತು ರೂಪಾಯಿ ತೊಗೊತಾರೆ ಕೊರಟಿಗೆರೆ ಕ್ರಾಸಿಂದ ಎಷ್ಟು ತೊಗೊತಾರೆ ಗೊತ್ತಿಲ್ಲ ನನಗೆ ಸೊ ಆ ರೀತಿ ನೀವು ರೀಚ್ ಆಗ್ಬೋದು ದೇವಸ್ಥಾನಕ್ಕೆ ಮತ್ತು ಪಾರ್ಕಿಂಗ್ ಲಾಟಲ್ಲಿ ನೀವೇನಾದ್ರು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾಯಿದ್ದೀರಂದರೆ ಪಾರ್ಕಿಂಗ್ ಲಾಟಲ್ಲಿ ನಿಮಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಲ್ಮೋಸ್ಟ್ ಇದು ಗೊರನಹಳ್ಳಿ ಕ್ರಾಸ್ ಬಿಟ್ಟ ಮೇಲೆ ಅಂಥದ್ದು ನೋಡ್ಬೋದು ಇಲ್ಲಿ ನೇಚರ್ ಎಲ್ಲ ಚೆನ್ನಾಗಿರುತ್ತೆ ಅಲ್ಲೂ ಜಾಸ್ತಿ ಏನು ಮನೆಗಳು ನಿಮಗೆ ಕಾಣಿಸಲ್ಲ ಇಲ್ಲಿ ಕಮ್ಮಿ ಕಮ್ಮಿ ಮನೆಗಳೇ ಕಾಣಿಸೋದು ಇಲ್ಲಿ ನೀವು ಇದ್ದಿದ್ದು ಬೇಜಾರಾಗಿದೆ ಅಂತಂದರೆ ಈ ಥರ ಔಟ್ಸೈಡ್ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಹೋಗಬೇಕಾದ್ರೆ ದೇವಸ್ಥಾನದಲ್ಲಿ ನಾವು ಹೋಗಿದ್ದಿತ್ತು ಬಿಸಿಲು ಅಂದರೆ ಬೆಳಗಿನ ಜಾವ ಆಗೋಗಿತ್ತು ಹತ್ತೂವರೆ ಹನ್ನೊಂದು ಗಂಟೆ ಆಗ್ತಿತ್ತು ಫುಲ್ ಬಿಸಿಲಿತ್ತು ನೀವು ಅಸ್ಮಾತ್ ಏನೋ ಬೆಳಗಿನ ಜಾವ ಹೋಗ್ತಾಯಿದ್ದೀರಾ ಸಂಜೆ ಟೈಮ್ ಹೋಗ್ತಾಯಿದ್ದೀರಾ ಅಂದರೆ ನಿಮ್ಗಿನ್ನೂ ಚೆನ್ನಾಗಿರುತ್ತೆ ಕೂಲಾಗಿ ತಂಪ್ ತಂಪಾಗಿ ನಿಮಗೆ ಗೊರನಹಳ್ಳಿ ದೇವಸ್ಥಾನದ ಕತೆ ಬೇಕು ಅನ್ನಂಗಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಕತೆ ಕೂಡ ಹೇಳ್ತೀನಿ ಯಾವ ರೀತಿ ದೇವರು ಹೋಗಿ ಆ ಸನ್ನಿಧಿಯಲ್ಲಿ ನೆಲೆಸ್ತು ಮತ್ತು ಆ ಸನ್ನಿಧಿ ವಿಶೇಷತೆ ಏನು ಮತ್ತು ಕಮಲಮ್ಮ ಅಜ್ಜಿ ಯಾರು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ನಿಮ್ಗೆ ಅದು ಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ ಬೇಕಾ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಶೇರ್ ಆಟೋ ಈ ಥರ ಆಟೋಗಳು ನಿಮ್ಗೆ ಬೇಜಾನ್ ಸಿಗುತ್ತೆ ದೇವಸ್ಥಾನ ಹತ್ರನೂ ಸಿಗುತ್ತೆ ಮತ್ತು ನೀವು ಅಲ್ಲಿ ಕ್ರಾಸ್ ಹತ್ರ ಇಳ್ಕೊಂಡ್ರು ಕೂಡ ನಿಮಗೆ ಸಿಗುತ್ತೆ ಇಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಟೂ ವೀಲರ್ಸ್ ಫೋರ್ ವೀಲರ್ಸ್ ನೀವು ಯಾವುದೇ ಗಾಡಿ ಬಂದರೂ ಕೂಡ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಚೆನ್ನಾಗೇ ಇದೆ ಸೊ ನಿಮ್ಗೆ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಬೋದು ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಇಲ್ಲಿ ಮಾಡಿಕೊಂಡ್ರೆ ದೇವಸ್ಥಾನ ನಿಮ್ಗೆ ಅಲ್ಲೇ ಕಾಣಿಸ್ತಿದೆಯಲ್ಲ ಅಷ್ಟೇ ಹತ್ರನೇ ಇರುತ್ತೆ ದೇವಸ್ಥಾನ ಪೂಜೆ ಸಾಮಾನೆಲ್ಲ ಪ್ರತಿಯೊಂದು ಮಾರ್ತಾ ಇರ್ತಾರೆ ನೀವು ಹೋಗ್ಬೋದು ನೋಡಿ ಇದೇ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನೀವು ದೇವಸ್ಥಾನ ಮುಗಿಸ್ಕೊಂಡ್ಮೇಲೆ ಅಲ್ಲೇ ಒಂದು ಡ್ಯಾಮ್ ಇದೆ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನಾವು ಹೋಗಿದ್ದ ಟೈಮಲ್ಲಿ ಡ್ಯಾಮಲ್ಲಿ ನೀರು ಇರಲಿಲ್ಲ ಅದಕ್ಕೋಸ್ಕರ ನಾವಲ್ಲಿ ಹೋಗಿಲ್ಲ ಹೋಗಿದ್ದಿದ್ರೆ ಪಕ್ಕ ವೀಡಿಯೋ ಮಾಡ್ತಾ ಇದ್ದೆ ಸೊ ನೀವೇನಾದರೂ ಹೋದರೆ ಡ್ಯಾಮ್ ಕೂಡ ಹೋಗಿ ನೋಡ್ಕೊಂಬರ್ಬೋದು ನೀರು ಕೂಡ ಇರುತ್ತೆ ನೀರು ಇದ್ದಾಗ ಹೋಗಿ ನೋಡ್ಕೊಂಬಂದರೆ ನೀರು ಇರುತ್ತೆ ಸೊ ದೇವಸ್ಥಾನದ ಆ ನಾವು ನೋಡಿಸ್ತಿರೋ ಜಾಗದ ಕಲ್ ಮುಂದೆ ಹೋದರೆ ಅಲ್ಲಿ ತೆಂಗಿನಕಾಯಿ ಹೊಡಿಬೇಕಾಗುತ್ತೆ ರೆಡ್ ತೆಂಗಿನಕಾಯಿಗೆ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಆದಷ್ಟು ಫೈ ರುಪೀಸ್ ಕಾಯಿನ್ ಇಲ್ಲ ಟೆನ್ ರುಪೀಸ್ ನೋಟ್ನ ಕ್ಯಾರಿ ಮಾಡಿ ಯಾಕಂದರೆ ಅಲ್ಲಿ ಚೇಂಜು ಯೂಶಲಿ ಜಾಸ್ತಿ ಕೊಡಲ್ಲ ಸೊ ಪೂಜೆ ಎಲ್ಲ ತೆಂಗ್ಕಾಯಿ ಎಲ್ಲ ಹೊಡ್ಕೊಂಡು ಬಂದಮೇಲೆ ನೀವು ಎಂಟ್ರೆನ್ಸಲ್ಲೇ ಕೂಡ ಎಂಟ್ರೆನ್ಸಲ್ಲೇ ಎಲ್ಲ ಪೂಜೆ ಸಾಮಾನು ಎಲ್ಲ ತೆಗೆದುಬಿಡ್ತಾರೆ ತೆಗೆದುಬಿಟ್ಟು ಖಾಲಿ ನಾರ್ಮಲ್ ದಕ್ಷಿಣೆಗೆ ಅಂತ ದುಡ್ಡು ಮತ್ತು ಸೀರೆ ಏನಾದ್ರು ನೀವು ಸಂಗಿದ್ರೆ ಸೀರೆ ಅವುಗಳು ಮಾತ್ರ ಕ್ಯಾರಿ ಮಾಡೋಕ್ಕೆ ಒಳಗಡೆ ಬಿಡ್ತಾರೆ ಮಿಕ್ಕಿದೆಲ್ಲ ಕೂಡ ಎಂಟ್ರೆನ್ಸಲ್ಲೇ ರಿಮೂವ್ ಮಾಡ್ಕೊತಾರೆ ನೀವೇನಾದ್ರು ಸೀರೆ ಏನಾದ್ರು ದೇವ್ರಿಗೆ ಕೊಡ್ತೀರ ಅನ್ನಂಗಿದ್ರೆ ಇಲ್ಲಿ ಬಿಲ್ ನೀವು ಬಿಲ್ ಹಾಕ್ಸ್ಕೊಬೇಕಾಗುತ್ತೆ ಸೀರೆ ಮೇಲೆ ಅವ್ರು ಒಂದು ಬಿಲ್ ಹಾಕಿ ಕೊಡ್ತಾರೆ ನಿಮಗೆ ಅದನ್ನು ಸ್ಲಿಪ್ ಸಮೇತ ನೀವು ಒಳಗಡೆ ಅರ್ಪಿಸಿದ್ರೆ ಅವ್ರು ಒಳಗಡೆ ಅರ್ಚ ಅರ್ಚಕರು ತೊಗೊಳ್ತಾರೆ ಆಮೇಲೆ ಬಿಲ್ ಹಾಕ್ಸ್ತೀರ ಹಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಎತ್ಕೊಂಬಂದು ಬಿಲ್ ಹಾಕ್ಸ್ಕೊಂಡ್ ಥರ ಮಾಡಬೇಡಿ ನಾವು ಹೋಗಿದ್ದ ಟೈಮಲ್ಲಿ ಮಧ್ಯಾಹ್ನ ಹೋಗಿದ್ದ ಟೈಮಲ್ಲಿ ರಶ್ ಕ ರಶ್ಶು ಕಮ್ಮಿ ಇತ್ತು ನಾವು ನಾವು ದರ್ಶನ ಮುಗಿಸ್ಕೊಂಡ್ ಮೇಲೆ ತುಂಬ ರಶ್ ಆಯಿತು ಸೊ ನೀವು ಹೋಗ್ತಿದ್ದೀರ ಅಂತ ಅಂದಮೇಲೆ ಒಂದೇ ಸತಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಹೋಗಿ ಮತ್ತೆ ಆ ಆಚೆ ಬಂದು ಮಾಡಿಸ್ಕೊಂಡು ಹೋಗ್ಬೇಕಂತ ಕಷ್ಟ ಆಗುತ್ತೆ ಅದು ಸುಮಾರು ನೀವೇನೂ ನಿಮ್ಮ ಮನೇಲಿ ಯಾರೋ ವಯಸ್ಸಾಗಿರೋರು ಯಾರು ಇದ್ದಾರೆ ಅಂತಂದರೆ ದಯವಿಟ್ಟು ಸ್ಪೆಷಲ್ ದರ್ಶನದಲ್ಲಿ ಹೋಗ್ಬೋದು ಸ್ಪೆಷಲ್ ದರ್ಶನಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಒಳಗಡೆಗೆ ಫೋನ್ ಕ್ಯಾಮ್ರಾ ಅಲೋ ಇರಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಒಳಗಡೆ ಸೊ ಪ್ರಸಾದ ಕೂಡ ಕೊಡ್ತಾರೆ ಮೊಸರನ್ನ ಸೊ ದೇವಸ್ಥಾನದ ಟೈಮಿಂಗ್ಸ್ ಅಂತ ಬಂದರೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂ ಮಧ್ಯಾಹ್ನ ಹನ್ನೆರಡೂವರೆ ತನಕ ತೆಗೆದಿರುತ್ತೆ ಮತ್ತು ಸಂಜೆ ಐದೂವರೆಯಿಂದ ಇಡ ರಾತ್ರಿ ಎಂಟೂವರೆ ತನಕೂ ದೇವಸ್ಥಾನದ ಟೈಮಿಂಗ್ಸ್ ಇರುತ್ತೆ ಪ್ರತಿದಿನ ಅಭಿಷೇಕ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಮಹಾ ಅಭಿಷೇಕ ಇರುತ್ತೆ ನೀವೇನಾದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀರ ಅಂದರೆ ನೀವು ಅಭಿಷೇಕ ನೋಡ್ಬೋದು ಮತ್ತು ಮಹಾಮಂಗ್ಲಾರತಿ ಬಂದು ಮಧ್ಯಾಹ್ನ ಹನ್ನೆರಡುವರೆಗೆ ಮತ್ತು ರಾತ್ರಿ ಏಳುವರೆಗೆ ಇರುತ್ತೆ ಇಲ್ಲಿ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಬಂದರೆ ಇಲ್ಲೊಂದು ಧ್ಯಾನದ ಕೊಟ್ಟಿಗೆ ಇರುತ್ತೆ ನೀವು ಇಲ್ಲೂ ಹೋಗ್ಬೋದು ಮತ್ತು ನೀವೇನಾದ್ರು ಗರ್ಭಿಣಿಯರಾಗಿದ್ದರೆ ಇಲ್ಲ ನಿಮ್ಮ ಮಗು ಇದ್ದರೆ ಅದಕ್ಕೆ ಹಾಲು ಕೊಡಿಸೋ ಕೂಡ ನಿಮಗೆ ಅದೊಂದು ಸಪ್ರೇಟ್ ರೂಮ್ಸ್ ಇರುತ್ತೆ ಸೊ ನೀವು ಅಲ್ಲಿ ಕೂಡ ಹೋಗ್ಬೋದು ಮತ್ತು ಈ ಧನುರ್ಮಾಸ ಟೈಮಲ್ಲಿ ವಿಶೇಷ ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ದೇವಸ್ಥಾನ ಓಪನ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು ಸೊ ದೇವಸ್ಥಾನ ಮುಗಿಸ್ಕೊಂಬಂದ ಮೇಲೆ ದಿ ಇನ್ನೊಂಚೂರು ಮುಂದೆ ಬಂದರೆ ಅಲ್ಲೇ ನಿಮಗೆ ದಾಸೋಹ ಭವನ ಇರುತ್ತೆ ನೀವು ಬಂದರೆ ಟೈಮ್ ಊಟ ಇರುತ್ತೆ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ದಾಸೋಹ ಕೇಂದ್ರ ಎರಡಿದೆ ಹಳೇದು ಮುಚ್ಚಿದ್ದಾರೆ ಇವಾಗ ಇದು ಹೊಸ್ದಾಗಿ ಓಪನ್ ಆಗಿರೋದು ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ ಏನೇನು ಊಟ ಕೊಡ್ತಾರೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲೇ ನೋಡಿಸ್ತೀನಿ ನೋಡ್ಬೋದು ಫಸ್ಟು ಪಾಯಸ ಹಾಕ್ತಾರೆ ಅಕ್ಕಿ ಪಾಯಸ ಅದಾದಮೇಲೆ ಅನ್ನ ರಸ ಹಾಕ್ತಾರೆ ಸೊ ನಿಮ್ಮ ತಂಗಿ ನೀವೇ ತೊಳಿಬೇಕು ಸೊ ಪ್ರತಿಯೊಂದು ಗೋಡೆಗಳ ಮೇಲೂ ಈ ಥರ ಹಾಕಿದ್ದಾರೆ ತಿನ್ನುವ ಹಕ್ಕಿದೆ ಬಿಸಾಡುವ ಹಕ್ಕು ನಿಮಗಿಲ್ಲ ಅಂತ ಪ್ರತಿಯೊಂದು ಗೋಡೆಯಲ್ಲೂ ಅದ್ರ ಮೇಲೆ ಅದರದ್ದೇ ತಕ್ಕಂಥ ಲೈನ್ಸ್ ಹಾಕಿದ್ದಾರೆ ನೀವು ಬೇಗ ಪುರ್ಸೋತಿದ್ರೆ ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಕ್ಲೀನಾಗಿ ಹೊತ್ಕೊಂಡ್ಬರ್ಬೋದು ಚೆನ್ನಾಗಿದೆ ಲೈನ್ಸ್ ಪ್ರತಿಯೊಂದು ಗೋಡೆಗಳ ಮೇಲೂ ಚೆನ್ನಾಗಿದೆ ನಾನು ಕೂತಿದ್ದ ಜಾಗದ ಮೇಲೆ ಆದಿತ್ತು ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವೃತ್ತದಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು